ಇವತ್ತು ಟ್ಯಾಕ್ಸ್ಗಳು ಯಾವ್ಯಾವ ಟ್ಯಾಕ್ಸ್ ಬರ್ತಾವೆ, ವೈಟ್ ಟ್ಯಾಕ್ಸು, ಎಕ್ಸ್ ಟ್ಯಾಕ್ಸು, ಏನೇನು ಟ್ಯಾಕ್ಸ್ಗಳವೆ, ಪ್ರತಿಯೊಂದು ಮಂತ್ರಿಯಲ್ಲೂ ಒಂದೊಂದು ಟ್ಯಾಕ್ಸ್ಗಳನ್ನು ಹಾಕೊಂಡಿದ್ದಾರೆ ಅವ್ರು ಇನಿಷಿಯಲ್ ಹಾಕ್ಕೊಂಡು. ಸಿದ್ದರಾಮಯ್ಯನವರ ಕತೆ ಹೆಂಗಾಗಿದೆ ಅಂದರೆ, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಮಾಧ್ಯಮದ ಸ್ನೇಹಿತರು ಏನು ಸರ್ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಅಂದರೆ, ಅದೊಂದು ಆಯೋಗ ಮಾಡಿದರೆ ಅವ್ರಿಗೆ ಕಂಪ್ಲೇಂಟ್ ಕೂಡ ಕೇಳ್ರಿ ಅಂತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವೇನು ಹೇಳಿದ್ರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಿ ಅಂದಾಗ ಕಂಪ್ಲೇಂಟ್ ಯಾಕ್ರೀ ಕೊಡಬೇಕು, ದಾಖಲೆಗಳು ಯಾಕ್ರೀ ಕೊಡಬೇಕು ಅಂದ್ರಲ್ಲ ಸಿದ್ದರಾಮಯ್ಯನವರೇ, ಇವಾಗ ಹೆಂಗೆ ಹೇಳ್ತಾ ಇದ್ದೀರಾ ನೀವು ಕಂಪ್ಲೇಂಟ್ ಕೊಡಿ ಅಂತ? ಏನು ಎರಡು ನಾಲಿಗೆನಾ ನಿಮಗೆ? ಅವಾಗೊಂದು ನಾಲಿಗೆ, ಇವಾಗೊಂದು ನಾಲಿಗೆನಾ ನಿಮಗೆ? ಇದು ಜನ, ರಾಜ್ಯದ ಜನ ಕೇಳ್ತಾ ಇರೋದು. ಅವತ್ತು ಏನು ರೋಷಾವೇಶದಿಂದ ಅಂಟಿಸ್ತಿರಲ್ಲ, ಮತ್ತು ದಾಖಲೆಗಳನ್ನು ಯಾಕೆ ಕೊಡಬೇಕು ನಾವು ಅಂತ ಕೇಳಿದ್ರಲ್ಲ, ಯಾಕೆ ಕೊಡಬೇಕು ಲೋಕಾಯುಕ್ತಕ್ಕೆ, ಯಾಕೆ ಕೊಡಬೇಕು ಪೊಲೀಸ್ಗೆ, ಯಾಕೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಇವಾಗ ಯಾವ ಮಾತನ್ನು ಆಡ್ತಾ ಇದ್ದೀರಾ? ಈಗಾಗಲೇ 5 ರಾಜ್ಯದ ಚುನಾವಣೆಗೆ ದುಡ್ಡು ಕಳಿಸಿದ್ದಾಗೋಯ್ತು. ಈಗ ಅದರಲ್ಲಿ ಸಿಕ್ಕಿದ್ದು 2 ರೈಡ್ ಆದಾಗ 55 ಕೋಟಿ, ಉಳಿದ ದುಡ್ಡೆಲ್ಲ ಕಳಿಸಾಯಿತು ವಸೂಲಿ ಮಾಡಿ. ಈಗ ಪಾರ್ಲಿಮೆಂಟ್ ಚುನಾವಣೆಗೆ ದುಡ್ಡು ಕಳಿಸೋವಂಥದ್ದಕ್ಕೆ ಈ ಥರ ದೊಡ್ಡ ವಸೂಲಿಗೆ ಇಳಿದಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಂದ ಕೇವಲ 8 ತಿಂಗಳಲ್ಲೇ ಭ್ರಷ್ಟಾಚಾರದ ಆಪಾದನೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದ 8 ತಿಂಗಳಲ್ಲಿ ಡೈರೆಕ್ಟಾಗಿ ಯಾರು ಹಣ ಕೊಟ್ಟರು ಅದೇ ಕಾಂಟ್ರಾಕ್ಟರ್ಗಳು ಆಪಾದನೆ ಮಾಡಿರೋಂಥ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಒಂದೇ ಒಂದು ನಿಮಿಷನೂ ಮುಂದುವರಿಯುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರಿ, BJP ಭ್ರಷ್ಟಾಚಾರದ ವಿರುದ್ಧ ಅಂತ ಇವತ್ತೇನು ಹೇಳ್ತಾ ಇದ್ದೀರಾ? ಇವತ್ತು ಯಾವ ಮಕ್ಕ ಇಟ್ಕೊಂಡು ಸರ್ಕಾರ ನಡೆಸ್ತೀರಾ ನೀವು? ಈ ಭ್ರಷ್ಟಾಚಾರದ ಆಪಾದನೆಯನ್ನು ಹೊಂದಿರತಕ್ಕಂಥ ಈ ಸರ್ಕಾರ ಒಂದು ನಿಮಿಷದಲ್ಲೂ ಅಧಿಕಾರ ನಡೆಸುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.